ನಮಸ್ಕಾರ ವೀಕ್ಷಕರೇ, ತಮಗೆ ಈ ವಿಡಿಯೋನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಕರೆಯಲಾದ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ನಿಮಗೆ ತಿಳಿಸಿಕೊಡ್ತೀನಿ ಈ ವಿಡಿಯೋನಲ್ಲಿ. ಇನ್ನುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದ ಅಭ್ಯರ್ಥಿಗಳು, ಮುಂದೆ ಬರುವ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಗಾರ್ಡ್ ಅರ್ಜಿಯ ಒಂದು ಮುಖಪುಟವಾಗಿರುತ್ತದೆ. ನೋಡಿ, ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಇದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡ್ತೀನಿ. ಈ ಲಿಂಕ್ ಓಪನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕು. ಮೊದಲಿಗೆ ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಸರ್ಕಲ್ ವೈಸು ಯಾವ ಸರ್ಕಲ್ನಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಹೀಗೆ ನೋಡ್ಕೊಳ್ಳಿ. ಈ ಸರ್ಕಲ್ ವೈಸ್ ಅಪ್ಲೈ ಮಾಡಬೇಕಾಗುತ್ತದೆ, ನಿಮಗೆ ಯಾವ ಸರ್ಕಲ್ ಅಪ್ಲೈ ಮಾಡಬೇಕು ಇದೆಲ್ಲ ನೋಟಿಫಿಕೇಷನ್ ನಂಬರ್ ಆಫ್ ಪೋಸ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಕೆಳಗಡೆ ಬಂದು ಇಲ್ಲಿ ಟಿಕ್ ಮಾರ್ಕ್ ಇದೆ, ಈ ಟಿಕ್ ಮಾರ್ಕ್ ಓಕೆ ಮಾಡ್ಕೊಳ್ಳಿ. ಅದರ ನಂತರ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ, ಇದನ್ನು ಸಂಪೂರ್ಣವಾಗಿ ತುಂಬಿ ತೋರಿಸಿ. ನೋಡಿ, ಇಲ್ಲಿ ಮೊದಲನೇ ಯಾವ ವೃತ್ತದಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಆ ವೃತ್ತ, ಆಮೇಲೆ ಅಭ್ಯರ್ಥಿ ಹೆಸರು, ಆಮೇಲೆ ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ ಮತ್ತು ಲಿಂಗ, ಎಸ್ ಎಲ್ ಸಿ ಅಂಕಪಟ್ಟಿಯ ಒಂದು ನೋಂದಣಿಯ ಸಂಖ್ಯೆ ಹಾಗೂ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಇನ್ನೊಂದು ಸರಿ ಇಮೇಲ್ ಐ ಡಿ ರೀ ಎಂಟರ್ ಮಾಡಿ, ಆಮೇಲೆ ಆಧಾರ್ ನಂಬರು, ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ, ಆಮೇಲೆ ಫಾರ್ಮ್ ಸಬ್ಮಿಟ್ ಮಾಡಬೇಕು. ತೋರಿಸ್ತೀನಿ ನೋಡಿ ನಾನು ಒಂದು ಸರಿ ಹೇಗೆ ಅಂತ. ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ಇಲ್ಲಿ ಕನ್ಫರ್ಮೇಷನ್ ನಿಮಗೆ ಒಂದು ಎಲ್ಲ ಡೀಟೇಲ್ಸ್ ನೋಡುತ್ತೆ, ತೋರಿಸುತ್ತೆ. ಅಲ್ಲಿ ನೋಡಿಕೊಂಡು ನೀವು ಕನ್ಫರ್ಮೇಷನ್ ಮಾಡಿಕೊಂಡು ಕನ್ಫರ್ಮ್ ಆಗಿ, ಆದ ನಂತರ ನಿಮಗೊಂದು ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡ್ ಇಲ್ಲಿ ಕೆಳಗೆ ಕೊಡಲಾಗುತ್ತದೆ, ಇದನ್ನು ಬರೆದುಕೊಂಡು ಇಟ್ಕೊಳ್ಳಿ. ಓಕೆ, ಆದ ನಂತರ ಇಲ್ಲಿ ಅಡ್ರೆಸ್ ಕೇಳ್ತಾ ಇದೆ, ಅಡ್ರೆಸ್ ಕಾಲಮ್ನ ಕರೆಕ್ಟಾಗಿ ಅಡ್ರೆಸ್ ಕಾಲಮ್ನ ಫಿಲ್ ಮಾಡಿ. ಆಮೇಲೆ ಅಡ್ರೆಸ್ ಕಾಲಮ್ ಫಿಲ್ ಮಾಡಿದ ತಕ್ಷಣ ಇಲ್ಲೇ ನಿಮಗೆ ನಾವು ತಾವು ಸೆಲೆಕ್ಟ್ ಮಾಡಿದ ಸರ್ಕಲ್ನಲ್ಲಿ ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಸೀಟ್ಗಳಿವೆ ಅಂತ ಇಲ್ಲಿ ನಿಮಗೆ ಒಂದು ಮ್ಯಾಪ್ ಮೂಲಕ ತಿಳಿಸಲಾಗಿದೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಮೂರು ಆಪ್ಷನ್ ಇದೆ ನೋಡಿ, ಅಪ್ಲೈ, ಪ್ರಿಂಟ್ ಚಲನ್, ಪ್ರಿಂಟ್ ಅಪ್ಲಿಕೇಶನ್ ಅಂತ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಫಾರ್ಮ್ ಓಪನ್ ಆಗುತ್ತೆ, ಇದನ್ನು ಸಂಪೂರ್ಣವಾಗಿ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತೀನಿ, ಈ ಮೇಲಿಂದ ತುಂಬಿದಿರುತ್ತದೆ. ಇಲ್ಲಿ ನೀವು ಅರ್ಹತಾ ಪರೀಕ್ಷೆ ಏನು ಪಾಸ್ ಆಗಿದ್ದೀರಾ, ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಗರಿಷ್ಠ ಅಂಕಗಳು ಫಿಲ್ ಮಾಡಿ, ಆಮೇಲೆ ನೀವು ಒಟ್ಟು ಗಳಿಸಿದ ಅಂಕಗಳನ್ನು ಇಲ್ಲಿ ಫಿಲ್ ಮಾಡಿ, ಆಮೇಲೆ ನೀವು ಯಾವ ಕಾಸ್ಟ್ನಲ್ಲಿ ಅಪ್ಲೈ ಮಾಡಬೇಕು ಆ ಕಾಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ನಿಮ್ಮ ಒಂದು ಎತ್ತರ ಎಷ್ಟಿದೆ ಅಂತ ಟೈಪ್ ಮಾಡಿ, ಕೆಳಗಡೆ ನಿಮ್ಮ ಎದೆ ಸುತ್ತಳತೆ ಫಿಲ್ ಮಾಡಿಕೊಂಡು, ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿದ್ದರೆ ಎಸ್ ಅನ್ನಿ, ಇಲ್ಲಾಂದ್ರೂ ಗ್ರಾಮೀಣ ಅಭ್ಯರ್ಥಿಗಳು ಇದ್ದರೆ ಎಸ್ಸು, ಕುಷ್ಠರೋಗದಿಂದ ಗುಣಮುಖರಾದವರು ಇದ್ದರೆ, ಆಮೇಲೆ ಯೋಜನಾ ನಿರಾಶ್ರಿತ ಪಿ ಡಿ ಪಿ ಸರ್ಟಿಫಿಕೇಟ್ ಇದ್ದ ಅಭ್ಯರ್ಥಿಗಳು ಇದನ್ನು ಎಸ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾದರೆ ಇಲ್ಲಿ ಎಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇಲ್ಲ ನೋ, ಇದನ್ನು ಅಂದ್ಕೊಳ್ಳಿ. ಕೆಳಗೆ ಬಂದು ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಫಿಲ್ ಮಾಡಿ. ಫಿಲ್ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಒಂದು ನಿಮಗೆ ಫೈಲ್ ಅಪ್ಲೋಡ್ ಸೆಕ್ಷನ್ ಬರುತ್ತೆ. ಇಲ್ಲಿ ಫೋಟೋ, ಸಿಗ್ನೇಚರು, ಆಮೇಲೆ ಆಧಾರ್ ಕಾರ್ಡು, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು, ಆಮೇಲೆ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡು. ಇಲ್ಲಿ ಫೋಟೋ ಸೈಜ್ ಏನಿದೆಯಲ್ಲ, 10 KB ಇಂದ 50 KB ಒಳಗಡೆ ಇರಬೇಕು. ಆಮೇಲೆ ಸಿಗ್ನೇಚರು 10 KB ಇಂದ 30 KB, ಆಮೇಲೆ ಆಧಾರ್ ಕಾರ್ಡು 300 KB ಒಳಗೆ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ಫೈಲ್ನಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿಕೊಂಡು ಕೆಳಗಡೆ ಫೈನಲ್ ಸಬ್ಮಿಟ್ ಬಟನ್ ಇದೆ, ಅದನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ. ಇವಾಗ ಫೈನಲ್ ಸಬ್ಮಿಷನ್ ಆದಮೇಲೆ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ತೋರಿಸ್ತದೆ, ಪ್ರಿವ್ಯೂ ನೋಡ್ಕೊಳ್ಳಿ. ಒಂದ್ಸರಿ ಸ್ಪೆಲ್ಲಿಂಗ್ ಅದು, ಸ್ಪೆಲ್ಲಿಂಗ್ ಆ ಡೇಟ್ ಆಫ್ ಬರ್ತ್ ನೀವು ತುಂಬಿದ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಒಂದ್ಸರಿ ಚೆಕ್ ಮಾಡಿಕೊಂಡು ಕೆಳಗಡೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಕ್ಷಣ ಇಲ್ಲಿ ಫಾರ್ಮ್ ಸಬ್ಮಿಟ್ ಆಗಿದೆ,
ಇಲ್ಲಿ ಪ್ರಿಂಟ್ ಚಲನನ್ನು ಇಲ್ಲಿ ಪ್ರಿಂಟ್ ಮಾಡ್ಕೋಬೇಕು. ಅದ ನಂತರ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಒಂದು ಲಿಂಕ್ ಇದೆ, ಇಲ್ಲಿ ಪ್ರಿಂಟ್ ಚಲನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಪೋಸ್ಟ್ ಆಫೀಸ್ ಚಲನ್ನ ಇಲ್ಲಿ ನಿಮಗೆ ಓಪನ್ ಆಗುತ್ತದೆ, ಇಲ್ಲಿಂದ ಪ್ರಿಂಟ್ ಮಾಡ್ಕೋಬಹುದು ನೀವು. ಆಮೇಲೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ಗೆ ಹೋಗಿ ಅಪ್ಲಿಕೇಶನ್ ಕೂಡ ಪ್ರಿಂಟ್ ಮಾಡ್ಕೋಬಹುದು ನೀವು. ಇದು ಪ್ರಿಂಟ್ ತೊಗೊಂಡು ನಿಮ್ಮ ಹತ್ತಿರ ಇಟ್ಕೊಳ್ಳಿ, ಮುಂದಿನ ಪ್ರೊಸೆಸ್ಗೆ ಇದು ಪ್ರಿಂಟು ಮತ್ತು ಚಲನ ಹತ್ತುತ್ತದೆ. ಇದನ್ನು ಪೋಸ್ಟ್ ಆಫೀಸ್ ಚಲನ ಪೋಸ್ಟ್ ಆಫೀಸ್ನಲ್ಲಿ ಕಟ್ಟಿ ನಿಮ್ಮ ಹತ್ರ ಇಟ್ಕೊಳ್ಳಿ, ವಾಪಸ್ ಅಪ್ಲೋಡ್ ಮಾಡುವ ಏನು ಅವಶ್ಯಕತೆ ಇರಲ್ಲ ಇದಕ್ಕೆ. ಈ ಮಾಹಿತಿ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.